ಪ್ರೇಕ್ಷಣೀಯ ಸ್ಥಳಗಳೆಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಪ್ರಸಿದ್ಧಿಗೆ ತರುವಂತಹ ಪ್ರಯತ್ನ ಪ್ರವಾಸೋದ್ಯಮ ಇಲಾಖೆಯಿಂದ ನಡೆಯುತ್ತದೆ. ಈ ಬಗೆಗಿನ ಒಂದು ಸ್ಟೋರಿ ಇಲ್ಲದ. ಉಡುಪಿ ದೇವಾಲಯಗಳ ನಗರಿ. ಜಿಲ್ಲೆಯಲ್ಲಿ ಹಲವಾರು ಪ್ರಸಿದ್ಧ ದೇವಾಲಯಗಳ ಜೊತೆಗೆ ಆಕರ್ಷಣೀಯ ಪ್ರವಾಸಿ ತಾಣಗಳು ಇವೆ. ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ತುಳುನಾಡು ಎಂದು ಕರೆದರೆ ತುಳುನಾಡಿನ ರಾಜಧಾನಿ ಎಂದೇ ಪ್ರಸಿದ್ಧಿಯಾಗಿದೆ ಬಾರ್ಕೂರು. ಇಲ್ಲಿ 360 ದೇವಾಲಯಗಳಿದ್ದು ಆಳುಪರ ರಾಜಧಾನಿಯಾಗಿದ್ದ ರಾಜ ದಿನಕ್ಕೊಂದು ದೇವಸ್ಥಾನವನ್ನ ಭೇಟಿ ನೀಡುವ ಮೂಲಕ ಪ್ರಾತಿನಿಧ್ಯವನ್ನ ನೀಡುತ್ತಿದ್ದರು. ಇಲ್ಲಿ ಇತಿಹಾಸವನ್ನ ನೆನಪಿಸುವ ಪುರಾತನ ಪಳೆಯುಳಿಕೆಗಳು ಅನೇಕ ಇವೆ. ಅದರಲ್ಲಿ ಒಂದು ಕತ್ತಲೆ ಬಸದಿ. ಪುರಾತತ್ವ ಇಲಾಖೆಯ ಸ್ವಾಧೀನದಲ್ಲಿರುವ ಕತ್ತಲೆ ಬಸದಿಯಲ್ಲಿ ಹಿಂದಿನ ಕಾಲದ ಶಿಲ್ಪ ಶೈಲಿಗಳನ್ನ ಉಪಯೋಗಿಸುತ್ತಿದ್ದ ವಸ್ತುಗಳನ್ನ ನೋಡಬಹುದು. ಅಳಿವಿನ ಅಂಚಿನಲ್ಲಿರುವ ಇಂತಹ ಸ್ಮಾರಕಗಳನ್ನ ಪುನಶ್ಚೇತನಗೊಳಿಸಿ ಪ್ರವಾಸಿಗರನ್ನ ಆಕರ್ಷಣೆಗೊಳಿಸುವ ದೃಷ್ಟಿಯಿಂದ ವಿಶ್ವ ಪ್ರವಾಸೋದ್ಯಮ ದಿನದ ಸಲುವಾಗಿ ಕತ್ತಲೆ ಬಸದಿಯಲ್ಲಿ ಹಣತೆ ಹಚ್ಚುವ ಮೂಲಕ ದಿನಾಚರಣೆಗೆ ಚಾಲನೆ ನೀಡಲಾಯಿತು. ಉಡುಪಿಯ ಅಪರ ಜಿಲ್ಲಾಧಿಕಾರಿ ಅನುರಾಧ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು. ಈ ಬಾರಿ ಸುಸ್ಥಿರ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸಾಧನೆ ಎಂಬ ಘೋಷವಾಕ್ಯದೊಂದಿಗೆ ಪ್ರವಾಸೋದ್ಯಮ ದಿನಾಚರಣೆಯನ್ನ ಆಚರಿಸಲಾಗುತ್ತದೆ. ಜಿಲ್ಲೆಯಲ್ಲಿ ಗುರುತಿಸದೆ ಅಥವಾ ಪ್ರಚಾರಕ್ಕೆ ಬಾರದೇ ಇರುವ ಐತಿಹಾಸಿಕ ಧಾರ್ಮಿಕ ತಾಣಗಳನ್ನ ಗುರುತಿಸಿ ಪ್ರವಾಸಿಗರನ್ನ ಆಕರ್ಷಿಸುವ ಪ್ರಯತ್ನ ನಡೆಸಲಾಗುತ್ತದೆ. ಈ ವರ್ಷದ ಪ್ರವಾಸೋದ್ಯಮ ಇಲಾಖೆಯ ಒಂದು ಸಂದೇಶ, ಸುಸ್ಥಿರ ಪ್ರವಾಸೋದ್ಯಮ ಅಭಿವೃದ್ಧಿಯ ಒಂದು ಸಾಧನ. ಸುಸ್ಥಿರ ನಮ್ಮ ಪ್ರವಾಸೋದ್ಯಮ ಸುಸ್ಥಿರವಾಗಿರಬೇಕು, ಅದು ಅಭಿವೃದ್ಧಿ ಪಥದತ್ತ ಹೋಗಬೇಕು ಅಂತ ಹೇಳಿ ಸಾಂಕೇತಿಕವಾಗಿ ನಾವು ಇವತ್ತು ಹಣತೆಯನ್ನ ಹಚ್ಚುವುದರ ಮೂಲಕ ಕತ್ತಲೆ ಬಸದಿಯಲ್ಲಿ ಬೆಳಕು ಎಲ್ಲೆಡೆ ಹೇಗೆ ಪ್ರಸಾರ ಆಗುತ್ತೋ ಹಾಗೆ ಉಡುಪಿ ಜಿಲ್ಲೆಯ ಪ್ರವಾಸೋದ್ಯಮ ವಿಶ್ವಾದ್ಯಂತ ಇದು ಪ್ರಚಾರವಾಗಲಿ ಅಂತ ಹೇಳಿ ಇವತ್ತು ನಾವು ಆಚರಿಸ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಉಡುಪಿ ಪ್ರವಾಸೋದ್ಯಮ ಇಲಾಖೆ, ಜಿಲ್ಲಾಡಳಿತ, ಪ್ರವಾಸೋದ್ಯಮ ಮತ್ತು ಆತಿಥ್ಯ ಕೌಶಲ್ಯ ಕೇಂದ್ರ ಮಣಿಪಾಲ, ನಿರ್ಮಿತಿ ಕೇಂದ್ರ, ಮಲ್ಪೆ ಬೀಚ್ ಅಭಿವೃದ್ಧಿ ಸಮಿತಿ, ಕರಾವಳಿ ಪ್ರವಾಸೋದ್ಯಮಗಳ ಸಂಘಟನೆಗಳು ಮುತುವರ್ಜಿಯನ್ನ ವಹಿಸಿ ಉಡುಪಿಯನ್ನ ಜಗತ್ಪ್ರಸಿದ್ಧಗೊಳಿಸುವಲ್ಲಿ ಪ್ರಯತ್ನಿಸುತ್ತದೆ. ಸುಸ್ಥಿರ ಪ್ರವಾಸೋದ್ಯಮ ಒಂದು ಅಭಿವೃದ್ಧಿಯ ಸಾಧನ ಅಂತ, ಸಸ್ಟೈನಬಲ್ ಟೂರಿಸಮ್ ಟೂರ್ ಫಾರ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ತಮ್ಗೆಲ್ಲ ಗೊತ್ತಿರ್ಬೋದು, ಯಾವುದೇ ದೇಶ ಆಗಲಿ ಅದರದ್ದು ನೆಲ ಜಲ ಸಂಸ್ಕೃತಿ ಅವರ ಏನು ಹೇಳ್ತೀರಿ ಅವ್ರದ್ದು ದೇವರ ಹ್ಯಾಡ್ ಅ ವೇ ಆಫ್ ಲೈಫ್ ಅಂತ ಹೇಳ್ತೀವಿ. ಅವ್ರದ್ದೇ ಒಂದು ವೈವಿಧ್ಯತೆ ಇರ್ತದೆ. ಈಗ ನಾವು ಎಲ್ಲೇ ಹೊರಗಡೆ ಹೋದರೆ, ನಾವು ಈಗ ಶ್ರೀಲಂಕಾಗೆ ಹೋದರೆ ವಿ ವಾಂಟ್ ಟು ನೋ ವಾಟ್ ದ ಫೋಕ್ ಡಾನ್ಸಸ್, ಹೌ ದೇ ಲಿವ್, ವಾಟ್ ದೇ ಡು, ವಾಟ್ ದೇ ಈಟ್. ಸೊ ದಟ್ ಇಸ್ ದ ಆರ್ಡರ್ ಆಫ್ ದ ಡೇ. ಮೊದಲು ಹಿಂದಿಂದು ಒಂದು ಕಾಲ ಇತ್ತು, ಅವಾಗ ಜನ ಹೋಗಿ ಒಂದು 5-star ಹೋಟೆಲಲ್ಲಿ ಇದ್ಬಿಟ್ಟು ಅಲ್ಲಿ ಊಟ ಮಾಡಿ ಇದ್ದು ಬರುವಂಥದ್ದು. ಈಗ ಆ ಥರ ಇಲ್ಲ. ದಿಸ್ ಟೂರಿಸಮ್ ಹ್ಯಾಸ್ ಬಿಕಮ್ ಸಚ್ ಎ ಡಿಫರೆಂಟ್ ಕಾನ್ಸೆಪ್ಟ್ ನೌ. ಈ ತನಕ ಕತ್ತಲೆಯಲ್ಲಿದ್ದ ಬಸದಿಯನ್ನ ಸಮಯೋಚಿತವಾಗಿ ಗುರುತಿಸಿಕೊಂಡ ಇಲಾಖೆ ದೀಪವನ್ನ ಹಚ್ಚುವ ಮೂಲಕ ಬೆಳಕಿಗೆ ತರುವಲ್ಲಿ ಯಶಸ್ವಿಯಾಯಿತು. ಅತಿಥಿಗಳ, ಪ್ರವಾಸಿಗರ ಮತ್ತು ಊರವರ 10 ಕೈಗಳಿಂದ ಪ್ರಜ್ವಲನಗೊಂಡಿತು. 100 ದೀಪಗಳು ದೀಪದ ಬೆಳಕಿನಿಂದ ಅಂಧಕಾರದಲ್ಲಿದ್ದ ಜನರ ಭಾವನೆಗಳು ಬೆಳಕಿಗೆ ತರುವ ಜೊತೆಗೆ ಕತ್ತಲೆಯ ಬಸದಿಯು ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತದೆ. ದಿವಾಕರ್ ಹಿರಿಯಡ್ಕ, ಸ್ಪಂದನ ನ್ಯೂಸ್, ಉಡುಪಿ.